brought to you by YourQuote, an app that makes you write and perform. ಯೂಶ್ವಲಿ ಎಲ್ಲರೂ ಸ್ಕೂಲಿಗೆ ಹೋಗ್ತಾ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಇವಾಗ ಸ್ಟಾರ್ಟ್ ಮಾಡಿರ್ತೀವಿ, ಎಲ್ಲರಿಗೂ ಆ ದಿನಗಳು ನೆನಪಿರುತ್ತೆ. ಫಸ್ಟ್ ಡೇ ಸ್ಕೂಲಿಗೆ ಹೋಗಿರ್ತೀವಿ, ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಎಲ್ಲರಿಗೂ ಏನೋ ಒಂದು 4 ಗಂಟೆ ಆಗಕ್ಕೆ ಕರ್ಕೊಂಡಿರ್ತೀವಿ. ಏನಕ್ಕೆ ಅಂದ್ರೆ ಮನೆಗೆ ಬಂದು ಪಕ್ಕದಲ್ಲಿ ಯಾರು ಕೂತಿದ್ರು ಅಂತ ಅಮ್ಮಗೆ ಹೇಳ್ಬೇಕು ಅಂತ. ಮನೆಗೆ ಬಂದ ತಕ್ಷಣ ಅಮ್ಮ ಎಲ್ಲಿದ್ಯಾ ಅಂತ ಕೇಳ್ತೀವಿ, ಅಪ್ಪನ ಕಂಡ್ರೆ ಅಮ್ಮನ ಕೇಳ್ತೀವಿ, ಅಮ್ಮನ ಕೇಳ್ತೀವಿ. ಸೊ ಒಟ್ಟಾಗಿ ಮನೇಲಿ ಅಪ್ಪ ಅಮ್ಮನ ಹುಡುಕ್ತೀವಿ. ಯಾಕಂದ್ರೆ ಬೆಳಗ್ಗೆಯಿಂದ ಆಗಿರೋ ಅನುಭವಗಳನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ. ಫಸ್ಟ್ ಬಂದು ಅಮ್ಮ ನನ್ನ ಪಕ್ಕ ಅವಳು ಕೂತಿದ್ದು, ಅವಳ ಹೆಸರು ಅದು, ಅವನ ಹೆಸರು ಅದು, ನನ್ನ ಜೊತೆ ಅವನಿದ್ದ, ಇವತ್ತು ಅವನ ಜೊತೆ ಆಟ ಆಡಲು, ಅವ್ನು ನನ್ನ ಪೆನ್ಸಿಲ್ ಇದ್ಕೊಂಡು ನಾನು ಅವನಿಗೆ ರಬ್ಬರ್ ಕೊಟ್ಟೆ, ಟೀಚರ್ಸ್ ಬೈದ್ರು. ಅಲ್ಲಿಂದ ಹಿಡಿದು ಅವ್ರು ಹೋಮ್ವರ್ಕ್ ಮಾಡಿರಲಿಲ್ಲ, ಕಾಂಪ್ಲಿಮೆಂಟ್ ಇಂದ ಹಿಡಿದು ಕಂಪ್ಲೇಂಟ್ ವರ್ಗೂ ಎಲ್ಲ ಅಮ್ಮನ ಹತ್ರ ಹೋಗಿರುತ್ತೆ. ಅಮ್ಮ ಎಂಜಾಯ್ ಮಾಡ್ತಿರ್ತಾಳೆ, ಜೊತೆಗೆ ನಾವು ಎಂಜಾಯ್ ಮಾಡ್ತಿರ್ತೀವಿ. ಅದೇ ಇದು ಅದೊಂದು ಟೈಮ್ ಆಗುತ್ತೆ. ಸ್ವಲ್ಪ ದಿನ ಮುಂದೆ ಹೋಗ್ತಾ ಇದ್ದಂಗೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ನಮ್ ತಲೆನೂ ಕೆಟ್ಟದಾಗ ಓಡಕ್ ಸ್ಟಾರ್ಟ್ ಆಗುತ್ತೆ. ಇಂತ ಲಾಸ್ಟ್ ಬೆಂಚ್ ಅಲ್ಲಿ ಕೂತಿರೋ ಯಾವ್ದೋ ಹುಡುಗಿ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ, ಪಕ್ಕದಲ್ಲಿರೋ ಪಕ್ಕದ ಕ್ಲಾಸ್ ಹುಡುಗ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ, ಮುಂದಿನ ಸಾಲ ಹುಡುಗಿರು ಗಾಸಿಪ್ ಮಾಡೋ ಗ್ಯಾಂಗ್ ಆಗಿರುತ್ತೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಯೋದಲ್ಲ ಅದನ್ನೇ ಆಗ್ತಾ ಇರುತ್ತೆ. ಬೆಳಗ್ಗೆಯಿಂದ ಏನೇನೆ ಮನೆಗೆ ಹೋಗಿ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದು ಇಲ್ಲಿಗೆ ಸೀಮಿತ ಆಗುತ್ತೆ. ಅದು ಅಲ್ಲಿಗೆ ಸೀಮಿತ ಆಗದಲ್ಲದೆ ಸ್ವಲ್ಪ ಫಿಲ್ಟರ್ ಮಾಡಿ ಕಾಫಿ, ಪ್ಯೂರ್ ಕಾಫಿ ಮಾತ್ರ ಮನೆಗೆ ತಗೊಂಡು ಹೋಗ್ತೀವಿ. ಅಪ್ಪ ಅಮ್ಮ ಅದನ್ನ ಕೇಳಲ್ಲ, ಮುಂಚೆ ಅಷ್ಟೇ ಹೇಳ್ತಿದ್ದ ಮಗಳು ಇವಾಗ ಇಷ್ಟಕ್ಕೆ ಬಂದಿದ್ದಾಳೆ ಅಂತ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ಕಾಫಿ ಪ್ಯೂರ್ ಆಗಿದ್ದಲ್ಲ ಅಂತ ಕೂಡ ಸುಮ್ಮನೆ ಇರ್ತಾರೆ, ಅವರಿಗೇನು ಗೊತ್ತಿಲ್ಲ ಅಂತ ಸುಮ್ಮನೆ ಆಗ್ತೀವಿ. ನಮ್ದೇ ಆದ ಒಂದು ಪ್ರಪಂಚ ಬಿಲ್ಡ್ ಆಗಿರುತ್ತೆ. ಅದು ಹಿಂಗೆ ಅಂದ್ರೆ ನಮ್ದೇ ಆದ ಬೌಂಡ್ರಿ ಇರ್ಬೋದು, ಇದನ್ನ ಹೇಳಿದ್ರೆ ಏನ್ ಅನ್ಕೋಬಹುದು ಅನ್ನೋ ನಮ್ಮಲ್ಲಿರ್ಬೋದು. ಈ ಆತಂಕಗಳ ನಡುವೆ ಒಂದು ಮುಜುಗರ ಉಂಟಾಗಿರುತ್ತೆ, ಇದು ನಮ್ಮ ಅಮ್ಮನ ಹತ್ರ ಹೇಳಿದ್ರೆ ಹೆಂಗಿರುತ್ತೆ ಅಂತ. ಈ ಫೀಲಿಂಗ್ ಅಲ್ಲೇ ಬೆಳೀತಾ ಬೆಳೀತಾ ಬರ್ತೀವಿ, ಮುಗಿಯುತ್ತೆ, ಕಾಲೇಜಿಗೆ ಹೋಗ್ತೀವಿ. ಕಾಲೇಜ್ ಮುಗಿದ್ಮೇಲೆ ಲಾಸ್ಟ್ ಬೆಂಚ್ ಹುಡುಗ ಅಥವಾ ಪಕ್ಕದ ಕ್ಲಾಸ್ ಹುಡುಗ ಸಿಕ್ತಿ, ಹುಡುಗಿ ಅಥವಾ ಯಾರಾದ್ರೂ ಸಿಕ್ಕಿದಾಗ ಅವ್ನು ನಂಗೆ ಆಗುತ್ತೆ. ಕಾಲೇಜ್ ಮುಗಿಸಿರ್ತೀವಲ್ಲ, ಸ್ವಲ್ಪ ಅವ್ನು ಪಿ ಯು ಸಿ ಆಗಿರುತ್ತೆ, ಅವನೊಬ್ಬ ಬಂದು ಹೇಳ್ತಾನೆ ನನಗೆ ಅವಳ ಮೇಲೆ ಕ್ರಶ್ ಆಯ್ತು ಅಂತ. ಸ್ಟಾರ್ಟ್ ಆಗಿರುತ್ತೆ ಆ ಏಜ್ ಅಲ್ಲಿ ಎಲ್ಲರಿಗೂ. ಅವ್ನು ಹೇಳ್ತಾನೆ ನನಗೆ ಅವಳಿಗೆ ಅವಳ ಮೇಲೆ ಕ್ರಶ್ ಆಯ್ತು, ಅವಳು ಹಿಂಗಿದ್ದು ಅವ್ನಿಗೆ ಫ್ರೆಂಡ್ಸ್ ಹತ್ರ ಎಕ್ಸ್ಪ್ಲೈನ್ ಮಾಡಿ. ಅದೇ ಸೇಮ್ ಮೀನ್ ಟೈಮಲ್ಲಿ ಅವ್ನು ಹೇಳ್ತಾನೆ ಇದನ್ನ ನಮ್ಮ ಅಮ್ಮನ ಹತ್ರ ಹೇಳಿದೆ ಅಂತ. ಪಕ್ಕದಲ್ಲಿರೋ ಹುಡುಗಿ ಅಂತಾಳೆ, ಓ ಅಮ್ಮನ ಹತ್ರನ? ಇವಳು ಮನ್ಸಲ್ಲಿ ಒಂದು ಕ್ವಶನ್ ಮಾರ್ಕ್ ಬರುತ್ತೆ, ಅಮ್ಮನ ಹತ್ರನ ಇದನ್ನ ಹಿಂಗೆ ಹೇಳಿದೆ ಅಮ್ಮನ ಹತ್ರ ಅಂತ. ಅವನಿಂದ ಆ ಕಡೆಯಿಂದ ಇನ್ನೊಂದು ಕ್ವಶನ್ ಬರುತ್ತೆ, ಹೇಳಿದ್ರೆ ಏನಾಗುತ್ತೆ ಅಂತ. ಇವಳಿಗೆ ಅಲ್ಲ ಮುಖದಲ್ಲಿ ಒಂದು ಆಶ್ಚರ್ಯ ಕಾಣಿಸುತ್ತೆ, ಅಮ್ಮನ ಹತ್ರ ಇದನ್ನೆಲ್ಲ ಹಿಂಗೆ ಹೇಳಿದೆ ಅಂತ. ಅಲ್ಲ ಅವನು ಅಪ್ಪ ಅಮ್ಮನೇ ತಾನೇ ಅನ್ನೋ ಉತ್ತರ ಕೊಡ್ತಾನೆ. ಇವಳಿಗೆ ಅನ್ಸುತ್ತೆ ಓಕೆ ಅಲ್ವಾ ಅಪ್ಪ ಅಮ್ಮನೇ ತಾನೆ. ಆ ಅಲ್ವಾ ಅಲ್ಲ ಮತ್ತೆ ಆ ಏನಾಯ್ತು ಈ ಎರಡು ಮೂರು ಕ್ವಶನ್ ಮತ್ತೆ ಎರಡು ಆಶ್ಚರ್ಯ ಸೂಚನೆಗಳ ಜೊತೆಗೆ ಹೋಗ್ತಾ ಯೋಚನೆ ಮಾಡ್ತಾಳೆ ಏನಾಗುತ್ತೆ ಅಪ್ಪ ಅಮ್ಮನ ಹತ್ರ ಹೇಳಿದ್ರೆ. ಸೊ ಆ ಒಂದು ದಿನ ಇವತ್ತಿಗೆ ಎಲ್ಲರಿಗೂ ಒಂದೊಂದು ಲೆವೆಲ್ ಅಲ್ಲಿ ಫ್ರೆಂಡ್ಸ್ ಇರ್ತಾರೆ. ಸ್ಕೂಲಿಂದ ಸ್ಟಾರ್ಟ್ ಆಗಿರುತ್ತೆ, ಸ್ಕೂಲ್ ಇದ್ದ ಫ್ರೆಂಡ್ಸ್ ಇವತ್ತಿರಲ್ಲ ಅಂದ್ರೆ ಇರ್ತಾರೆ, ಜೊತೆಗೆ ಇವತ್ತಿಂದ ನಿಮ್ಮ ಜೀವನಕ್ಕೆ ಹೊಂದ್ಕೊಳ್ಳೋ ಲೆವೆಲ್ ಇರಲ್ಲ. ಯಾಕಂದ್ರೆ ನೀವು ತುಂಬಾ ಮುಂದೆ ಹೋಗಿರ್ತೀರ ಅಥವಾ ಅವ್ರು ತುಂಬಾ ಹಿಂದೆ ಹೋಗಿರ್ತಾರೆ, ಇಲ್ಲ ನೀವು ತುಂಬಾ ಹಿಂದೆ ಇರ್ತೀರ ಅವ್ರು ಫಾಸ್ಟ್ ಫಾರ್ವರ್ಡ್ ಆಗಿರ್ತಾರೆ. ಈ ಟೈಮ್ನಲ್ಲಿ ಆ ಟೈಮಿಗೆ ಅವಳಿಗೆ ಅನ್ಸುತ್ತೆ ಓ ಅಪ್ಪ ಅಮ್ಮ ಹೇಳಿದ್ರೆ ಏನಾಗುತ್ತೆ, ಇವತ್ತು ಇದ್ದು ಬಿಟ್ಟು ಹೋಗೋ ಫ್ರೆಂಡ್ಸ್ ಇಂದ ಜೀವನ ಪೂರ್ತಿ ನಮ್ ಜೊತೆನೆ ಬಂದಿರೋ ಅಪ್ಪ ಅಮ್ಮನ ಯಾಕೆ ಫ್ರೆಂಡ್ಸ್ ಮಾಡ್ಕೋಬಾರ್ದು ಅಂತ. ಸೊ ಈ ಇದನ್ನ ಅವತ್ತು ಅಳವಡಿಸ್ಕೊಂಡು ಮುಂದೆ ಹೋಗ್ತಾಳೆ. ಅನುಭವ ಅನ್ನೋದು ಎಲ್ಲರಿಗೂ ಆಗ್ತಿರುತ್ತೆ, ಅನುಭವ ಆಗೋದು ಅಂದ್ರೆ ಇವತ್ತೆ ದಿನಾ ದಿನ ನಿತ್ಯದಲ್ಲಿ ಏನಾದ್ರೂ ನಡೀತಿರುತ್ತೆ, ಈಗ ಕಳ್ಕೊತೀವಿ ಇಲ್ಲ ಪಡ್ಕೋತೀವಿ ಏನಾದ್ರೂ ತಿಳ್ಕೊಂತೀವಿ. ಜೊತೆಗೆ ಅನುಭವ ಹೊಸದಾಗಿರಲ್ಲ, ಅದೇ ಅನುಭವಿಸೋ ರೀತಿ ಹೊಸದಾಗಿರುತ್ತೆ. ಈ ಅನುಭವಿ ನಾನು. ಥ್ಯಾಂಕ್ ಯು.